ನನ್ನ ಬದುಕಿನಲ್ಲಿ ನಾನು ಅತ್ಯಂತ ಪ್ರೀತಿ ಗೌರವದಿಂದ ದಾರಿ ದೀಪವಾಗಿ ಅಂದರೆ ಬಾಳ್ವೆಯೇ ಬೆಳಕಾಗಿ ನಾನು ಕಂಡುಕೊಂಡಂತಹ ಅನೇಕರು ಅಂತ ಹೇಳೋದು ಬೇಡ, ಕೆಲವು ಮಹನೀಯರಲ್ಲಿ ಕಾರಂತರು ಒಂದು ಮೊದಲ ಸ್ಥಾನವನ್ನು ಪಡೆಯುತ್ತಾರೆ ಅಂತ ನಾನು ಕಾರಂತರ ಹೆಸರಿನ ಈ ಹುಟ್ಟೂರಿನ ಪ್ರಶಸ್ತಿಯನ್ನು ನನಗೆ ಕೇಳಿಕೊಂಡಾಗ ಸಂಬಂಧಿತರು ನನಗೆ ಆಶ್ಚರ್ಯ ಆಯಿತು, ವಿಸ್ಮಯವಾಯಿತು. ಇದೊಂದು ಅಂದರೆ ಆಶ್ಚರ್ಯ ವಿಸ್ಮಯ ಅಂತ ಹೇಳಿದರೆ ಶಿವರಾಮ ಕಾರಂತರನ್ನು ಹೊತ್ತ ಮೊದಲಿಗೆ ನೋಡಿದಾಗ ನನಗೇನು ಅನುಭವ ಆಯಿತು ಅದೇ ಆಯಿತು, ವಿಸ್ಮಯ ಆಶ್ಚರ್ಯ. ಆದರೆ ಅನಿಸ್ತು ಇದೊಂದು ಬಯಸದೇ ಬಂದ ಭಾಗ್ಯ. ಯಾಕೆಂತ ಹೇಳಿದರೆ ನಾನು ಯಾವತ್ತೂ ಈ ಪ್ರಶಸ್ತಿ ಪುರಸ್ಕಾರಗಳ ಹಿಂದೆ ಹೋದವನಲ್ಲ. ನಮ್ಮ ಗುರುಗಳು ಹೇಳಿದ ಮಾತು ಯಾವತ್ತೂ ನನಗೆ ನೆನಪಿರ್ತದೆ, ನೋಡು ಪ್ರಶಸ್ತಿ ಪುರಸ್ಕಾರದ ಹಿಂದೆ ಹೋಗಬೇಡ, ಯಾರಾದರೂ ಹೊಗಳ್ತಾರೋ ಅಂತ ಏನನ್ನೋ ಮಾಡಲಿಕ್ಕೆ ಹೋಗಬೇಡ, ಅದು ನೀನು ಮಾಡಿದ್ದು ಚೆನ್ನಾಗಿದ್ದರೆ ಯೋಗ್ಯವಾಗಿದ್ದರೆ ಅದಾಗಿಯೇ ಬರುತ್ತದೆ. ಯಾವತ್ತೂ ನೆರಳನ್ನು ಹಿಂಬಾಲಿಸಿ ಅದನ್ನು ಹಿಡ್ಕೊಳ್ತೇವೆ ಅಂತ ಹೋದರೆ ಅದು ಸಿಗುವುದಿಲ್ಲ. ಹೀಗೆ ನಾವು ಹೋದಂತೆ ಅದು ಮುಂದೆ ಹೋಗ್ತಾ ಇರ್ತದೆ, ನಮ್ಮ ಕೈಗೆ ಸಿಗಲ್ಲ. ಅದೇ ನೆರಳಿಗೆ ಬೆನ್ನು ಹಾಕಿ ಹೋಗಿ ನೆರಳು ನಿಮ್ಮನ್ನು ಹಿಂಬಾಲಿಸ್ತದೆ. ಹಾಗೆಯೇ ಈ ಕೀರ್ತಿ, ಈ ಪುರಸ್ಕಾರ, ಇವುಗಳನ್ನೆಲ್ಲ ನಾವು ಯಾವುದೇ ವಶೀಲಿಯಿಂದ ವಶಪಡಿಸಿಕೊಡಬಾರದು. ಇದ್ದರೆ ನಾವು ಮಾಡಿದ್ದು ಅದು ಸಮಾಜಕ್ಕಾಗಿ, ಆ ದೇವರಿಗಾಗಿ, ಅದು ಯೋಗ್ಯವಾಗಿದ್ದರೆ ಅದಾಗಿಯೇ ಬರ್ತದೆ. ಬಂದಾಗ ಸಂತೋಷದಿಂದ ಸ್ವೀಕಾರ ಮಾಡುವುದು ಅಷ್ಟೇ. ಇವರು ಕೂಡ ನೀವೆಲ್ಲ ಸೇರಿ ನನ್ನನ್ನು ಆಯ್ಕೆ ಮಾಡಿ ಈ ದಿವಸ ಇಂತಹ ಒಂದು ಶ್ರೇಷ್ಠವಾದಂತಹ ಪ್ರಶಸ್ತಿಯನ್ನು, ಜ್ಞಾನಪೀಠಕ್ಕೆ ಸಮಾನವಾದಂತಹ ಪ್ರಶಸ್ತಿ ಅಂತ ಹೇಳಿದರು. ನಾನು ಈ ಹಿಂದಿನ ನನ್ನ ಕಾರಣಗಳನ್ನು ನಾನೇನು ಹೇಳಿದೆ ಅದನ್ನು ಇದಕ್ಕೆ ಜೋಡಿಸಿಕೊಂಡ್ರೆ ಖಂಡಿತವಾಗಿ ಇದು ಜ್ಞಾನಪೀಠಕ್ಕೆ ಸಮಾನವಾದಂತಹ ಪ್ರಶಸ್ತಿ. ಇದನ್ನು ನಾನು ತುಂಬ ಸಂತೋಷದಿಂದ, ಪ್ರೀತಿ ಗೌರವಗಳಿಂದ ಇದನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಈ ದಿವಸ ನಾನು ಯಾವ್ಯಾವ ವಿಷಯ ಮಾತಾಡಲಿ ಅಂತ ಹೇಳಿದರೆ ನನಗೆ ತೋರ್ತಾನೇ ಇಲ್ಲ. ಯಾಕೆಂದರೆ ಈ ಥೀಮ್ ಪಾರ್ಕಿಗೆ ಬಂದಾಗ ನನಗೆ ಎಷ್ಟು ಸಂತೋಷ, ಹಿಗ್ಗು ಉಂಟಾಯಿತು ಅಂತ ಹೇಳಿದರೆ ಅದನ್ನು ನಾನು ನಿಮಗೆ ವರ್ಣನೆ ಮಾಡಲಿಕ್ಕಾಗ್ತಾ ಇಲ್ಲ. ಕಾರಂತರಂತಹ ಒಂದು ಯುಗ ಪುರುಷನಿಗೆ ಎಂತಹ ಒಂದು ಶ್ರೇಷ್ಠವಾದಂತಹ ಪ್ರೀತಿ ಗೌರವಗಳ ಕಾಣಿಕೆಯನ್ನು ಇಲ್ಲಿನ ಮುಖಂಡರು ತಮ್ಮ ಆ ಒಂದು ಸಾಮರ್ಥ್ಯವನ್ನು, ಆಯಾಯ ಕಾಲಕ್ಕೆ ತಮಗೆ ಒದಗಿ ಬಂದಂತಹ ಸಾಮರ್ಥ್ಯವನ್ನು ಹೇಗೆ ಉಪಯೋಗಿಸಿಕೊಂಡಿದ್ದಾರೆ, ಇದನ್ನು ಎಂತಹ ಸುಂದರವಾದಂತಹ ಒಂದು ಥೀಮ್ ಪಾರ್ಕ್ ಆಗಿ ಕಾರಂತರಿಗೆ ಅದನ್ನು ಅರ್ಪಣೆ ಮಾಡಿದ್ದಾರೆ. ಆ ಮೂಲಕ ನಿರಂತರವಾದಂತಹ ಕಾರಂತರ ಒಂದು ಆಲೋಚನಾ ವಿಷಯಗಳನ್ನು ಮುಂದಿನ ಜನಾಂಗಕ್ಕೆ ಮುಟ್ಟಿಸುವಲ್ಲಿ ಅವರು ಕೃತಾರ್ಥರಾಗಿದ್ದಾರೆ ಎನ್ನುವಂತಹದ್ದನ್ನು ನಾನು ಆಲೋಚನೆ ಮಾಡ್ತಾ ಬಂದೆ. ನನಗೆ ತುಂಬ ಸಂತೋಷ, ಹಿಡಿಸಲಾರದಂತಹ ಹಿಗ್ಗು. ಇದಕ್ಕೆ ಮೂಲ ಕಾರಣರಾದಂತಹ ತಮ್ಮ ಗುರುಗಳಿಗೆ ಒಂದು ಶ್ರೇಷ್ಠವಾದ ಕಾಣಿಕೆಯನ್ನು ಕೊಟ್ಟಿರುವಂತಹ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರಿಗೆ, ಆನಂದ ಕುಂಬರವರಿಗೆ ಮತ್ತು ನಿಮಗೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯತೆಯನ್ನು ಹೇಳ್ತಾ ಇದ್ದೆ. ಕಾರಂತರ ಬಗ್ಗೆ ಹೇಳುವುದಾದರೆ, ಮಕ್ಕಳಿಗೆ ಅವರು ಕಾರಂತ ಅಜ್ಜ, ಪ್ರೀತಿಯ ಅಜ್ಜ, ಗೌರವ ತುಂಬಿದ ಪ್ರೀತಿಯ ಅಜ್ಜ. ಯುವಕರಿಗೆ ಭಯ ಮಿಶ್ರಿತವಾದಂತಹ ಪ್ರೀತಿ ಗೌರವಗಳು ತುಂಬಿದ ಪ್ರೇರಣಾದಾಯಕರಾದಂತಹ ಒಬ್ಬರು ವಿಶೇಷವಾದಂತಹ ವ್ಯಕ್ತಿತ್ವ ಅವರದ್ದು. ನಾನು ಕೂಡ ಆಯಾಯ ಕಾಲದಲ್ಲಿ ಇದನ್ನೆಲ್ಲ ನಾನು ಅನುಭವಿಸಿದ್ದೇನೆ. ನಮ್ಮ ತಂದೆಯವರು ನಡೆಸ್ತಾ ಇದ್ದಂತಹ ಸುಬ್ರಹ್ಮಣ್ಯದಲ್ಲಿ ನಡೆಸ್ತಾ ಇದ್ದಂತಹ ವಾಗೀಶ್ವರಿ ಸಂಗೀತ ನಾಟಕ ಸಭಾ ಅಂತ ಅದರ ಅನೇಕ ಕಾರ್ಯಕ್ರಮಗಳಿಗೆ ಶಿವರಾಮ ಕಾರಂತರು ಬರ್ತಾ ಇದ್ರು. ಒಂದು ಹಳ್ಳಿಯ ಯಾವುದೋ ಒಂದು ಸಣ್ಣ ಸಭೆಗೆ ಬರುವುದು, ನನ್ನಂಥವ್ರು ಬರುವಂತಹದ್ದಲ್ಲ ಅಂತ ಅವ್ರು ಏನು ಮಾತಿ ಬಿಡಲಿಲ್ಲ, ಬಂದರು. ಅಲ್ಲಿಯ ಜನರನ್ನು ಪ್ರೋತ್ಸಾಹಿಸಿದರು, ಒಳ್ಳೆ ಮಾತುಗಳನ್ನು ಹೇಳಿದರು. ನಾನು ಮುಂದಕ್ಕೆ ಅಲ್ಲಿ ನಡೆಸಿದಂತಹ ಜಿಜ್ಞಾಸು ಸಂಘ ಅಂತ ನಾನು ಸ್ಥಾಪನೆ ಮಾಡಿ ಅದನ್ನು ಅದರ ಮೂಲಕ ಅನೇಕ ಸಾಂಸ್ಕೃತಿಕ ಸಾಮಾಜಿಕವಾದಂತಹ ಕಾರ್ಯಗಳನ್ನು ಮಾಡಿದಾಗ ಅದಕ್ಕೆ ಪ್ರೋತ್ಸಾಹ ನೀಡಿದರು. 5, 10 ಎಷ್ಟೇ ಜನ ಆಗಲಿ ನಿಲ್ಲಿಸಬೇಡಿ, ಮುಂದುವರಿಸಿ, ಅದು ಎಷ್ಟೋ ಪ್ರಯೋಜನ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದಾಗಲೂ ಕೂಡ ನಾನು ಅವರನ್ನು ಸುಬ್ರಹ್ಮಣ್ಯಕ್ಕೆ ಕರೆಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ ನಾವು. ಆಗ ಅವರಿಗೆ ತುಂಬ ಸಂತೋಷ ಆಗಬಹುದು, ತಮ್ಮ ಬಾಲ್ಯದ ಯಾವುದೋ ಒಂದು ನೆನಪು ಮರುಕಳಿಸಬಹುದು ಅವರಿಗೆ ಎನ್ನುವಂಥ ಒಂದು ಕಾರಣಕ್ಕಾಗಿ ಬೆಟ್ಟದ ಜೀವ ಅಂತ ಅವರ ಕಾದಂಬರಿಯ ನಾಯಕರಾದಂತಹ ಕಟ್ಟ ಗೋವಿಂದಯ್ಯ ಅಂತ ಅವರು ಸುಬ್ರಹ್ಮಣ್ಯಕ್ಕೆ ಸಮೀಪದವರು. ಬೆಟ್ಟದ ಜೀವ ಕಾದಂಬರಿ ಶುರುವಾಗುವುದೇ ಸುಬ್ರಹ್ಮಣ್ಯದ ಆ ಕಾಲದ ಒಂದು ನಾಲಾಯಕ್ಕಾದಂತಹ ಒಂದು ಹೋಟೆಲ್ನಿಂದ. ಆ ಕಟ್ಟ ಗೋವಿಂದಯ್ಯ ಅವರನ್ನು ಕರೆಸಿದ್ದರು, ಬಂದಿದ್ರು ಅವರು. ಕಾರಂತರು ತುಂಬ ಸಂತೋಷ ಕೂಡ ಪಟ್ಟಿದ್ದರು. ಅವರೊಟ್ಟಿಗೆ ಕೆಲವು ಗಳಿಗೆ ಅವರು ಮಾತಾಡಿರೋ ಗೊತ್ತಿಲ್ಲ, ಹಿಂದಿನದ್ದನ್ನೆಲ್ಲ ಅವರು ನೆನಪು ಮಾಡಿಕೊಂಡಿರು. ಕಟ್ಟ ಗೋವಿಂದಯ್ಯ ಅವರು ಕೆಲವೇ ದಿವಸಗಳಲ್ಲಿ ಈ ಇಹದ ತ್ಯಾಗವನ್ನು ಕೂಡ ಅವರು ಮಾಡಿದರು. ನನಗಂತೂ ಒಂದು ಸಾರ್ಥಕವಾದಂಥ ಕೆಲಸ ಮಾಡಿದೆ ಅಂತ ನನಗನ್ನಿಸ್ತು. ಎಷ್ಟೊಂದು ವಿಷಯ ಈ ದಿವಸ ನನಗೆ ಕಾರಂತರ ಒಬ್ಬ ಸ್ನೇಹಿತರಾದಂತಹ ಕೆ ಹೆಬ್ಬಾರ್ ಅವರು ರಚಿಸಿದ ಹುಚ್ಚು ಮನಸ್ಸಿನ 10 ಮುಖಗಳು ಎನ್ನುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ಅವರು ರಚಿಸಿದ ಆ ರೇಖಾಚಿತ್ರವನ್ನೇ ಪಡಿಯಚ್ಚು ತೆಗೆದು ಅಂತಹ ರಜತ ಕರಕದಲ್ಲಿ ಮೂಡಿಸಿ ನನಗೆ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗಿದೆ. ಇದು ನನಗಲ್ಲ, ಎಲ್ಲರಿಗೂ ಕೂಡ ಬದುಕಿನಲ್ಲಿ ಏನೆಲ್ಲ ಸಾಧಿಸ್ಬೋದು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನೆಲ್ಲ ಸಾಧಿಸಲಿಕ್ಕೆ ಅದೊಂದು ಸ್ಫೂರ್ತಿಯನ್ನು ನೀಡಲಿ ಎನ್ನುವಂಥದ್ದನ್ನು ಶುಭವನ್ನು ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಅವರಿಗೆ ಸಾಹಿತ್ಯದಲ್ಲಿ, ಯಕ್ಷಗಾನದಲ್ಲಿ, ಸಾಮಾಜಿಕ ಕೆಲಸಗಳಲ್ಲಿ 10 ಜನರಿಗೆ ನಿರಂತರವಾದಂತಹ ಉಪಕಾರವನ್ನು ಮಾಡುವುದರಲ್ಲಿ ಅಥವಾ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಅದನ್ನು ಅತ್ಯಂತ ಶುದ್ಧವಾದ ಮನಸ್ಸಿನಿಂದ ಪ್ರೀತಿಸಿದಂತಹ ಕಾರಂತರು ಅದು ನಮ್ಮ ಜನಾಂಗದಲ್ಲಿ ಮುಂದುವರಿಬೇಕು, ಆ ಮೂಲಕ ಒಂದು ಸುಸಂಸ್ಕೃತ ಸಮಾಜವನ್ನು ನಾವು ಕಾಣಬೇಕು, ಅದನ್ನು ಮುಂದುವರಿಸಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಅವರೇನು ನಡ್ಕೊಂಡು ಬಂದರು ಅದರಲ್ಲಿ ಅವರ ಎಲ್ಲ ಈ ಚಟುವಟಿಕೆಗಳಿಗೆ ಒಂದು ಪೂರಕವಾಗಿ ಕೆಲಸ ಮಾಡಿರುವಂತಹದ್ದು ಅದು ಯಕ್ಷಗಾನವಿರಲಿ ಅಥವಾ ಒಂದು ಸುಗಮ ಸಂಗೀತವಿರಲಿ. ಅಂತೂ ಸಂಗೀತ ಅವರ ಒಂದು ಈ ವಿಷಯದಲ್ಲಿ ಒಂದು ಮೂಲ ದ್ರವ್ಯವಾಗಿತ್ತು. ಸಂಗೀತದ ಬಗ್ಗೆ ಅವರಿಗೆ ವಿಭಿನ್ನವಾದಂತಹ ಅಭಿಪ್ರಾಯಗಳಿತ್ತು. ಅವರು ತುಂಬ ಶಾಸ್ತ್ರೀಯವಾದಂತಹ ಸಂಗೀತವನ್ನು ಒಪ್ತಿರಲಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ಆಗ ಭಾವ ಎನ್ನುವಂತಹದ್ದು ಅಲ್ಲಿ ಮರೆಯಾಗ್ತದೆ ಎನ್ನುವಂತಹ ಒಂದು ಜಾಗೃತಿ ಇತ್ತು. ಅದಕ್ಕೆ ಅವರೊಂದು ಒಂದು ಶಬ್ದವನ್ನು ಉಪಯೋಗ ಮಾಡಿದರು, ಯಾಕ್ರೋ ತೊಡೆಮುರಿತ ಸಂಗೀತ ಮಾಡ್ತಾ ಇದ್ದೀರಿ, ತಾಳ ತೊಡೆಗೆ ತಾಳ ಹಾಕ್ತಾರಲ್ಲ ಅದೇನು ತೊಡೆ ಸೀಳಿ ಹೋಗಬೇಕು ಆ ರೀತಿಯಲ್ಲಿ ಹಾಕ್ತಾ ಇದ್ದೀರಲ್ಲ ಯಾಕದು? ತೊಡೆಮೂಲಿತ ಸಂಗೀತ ಅದು. ತೊಡೆಮೂಲಿತ ಸಂಗೀತ ಬೇಡ. ಯಾಕೆಂದರೆ ಅಂಥ ಸಂದರ್ಭದಲ್ಲಿ ಲೆಕ್ಕಾಚಾರ ಪಕ್ಕಾಚಾರಗಳೇ ಜಾಸ್ತಿ ಆಗಿಬಿಡ್ತದೆ, ಭಾವವಿರುವುದಿಲ್ಲ. ಕೇಳನೋ ಹರಿ ತಾಳನೋ, ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ. ಇದೆಲ್ಲ ಹಿರಿಯರು ಸಂತರು ಹೇಳಿದ ಮಾತು. ಬೇಂದ್ರೆಯವರು ಒಂದು ಮಾತಾಡ್ತಾರೆ, ಭಕ್ತಿ ಲಯದಲ್ಲಿ ಹಾಡುತ್ತಾ. ಲಯ ಮತ್ತು ಗಾಯನ ಸಂಗೀತದ ನಾದ ಎನ್ನುವಂಥದ್ದು ಸಹಜವಾಗಿ ಸಂತರ ಹಾಡಿನಲ್ಲಿ ಇರ್ತದೆ. ಅದಕ್ಕೋಸ್ಕರ ಪ್ರಯತ್ನ ಪಡಬೇಡಿ. ನೀವು ಭಾವವಿಲ್ಲದೆ ಏನನ್ನಾದರೂ ಹಾಡಿದರೆ ನುಡಿದರೆ ಅದೇನು ಪ್ರಯೋಜನ ಇಲ್ಲ, ಸುಮ್ಮನೆ ಒಂದು ಸರ್ಕಸ್ ಆಗಿಬಿಡ್ತದೆ. ಹೀಗೆ ಸಂಗೀತದ ಬಗ್ಗೆ ಅವರದ್ದೇ ಆದಂತಹ ಒಳನೋಟಗಳಿದ್ದವು. ಅದಕ್ಕಾಗಿ ಆ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡರು ಕಲಾಕಾರರು, ಬೇರೆ ಬೇರೆ ಕಲಾಕಾರರನ್ನು ಅವರು ಉಪಯೋಗಿಸಿಕೊಂಡರು. ಸಮಾಜಕ್ಕೆ ಏನೋ ಒಂದು ಆ ಮೂಲಕ ಒಂದು ಸಂದೇಶವನ್ನು ನೀಡಿದರು. ಇಂತಹ ಕಾರಂತರು ಮೆಚ್ಚಿದ ಸಂಗೀತಕ್ಕೆ ಅನ್ವಯಿಸಿ ಈ ದಿವಸ ನನ್ನನ್ನು ಗೌರವಿಸಿ ಇಂತಹ ಒಂದು ಪುರಸ್ಕಾರವನ್ನು ನೀಡಿರುವುದಕ್ಕೆ ನಾನು ಅದನ್ನು ತುಂಬ ಸಂತೋಷಪೂರ್ವಕವಾಗಿ ಸ್ವೀಕರಿಸ್ತಾ ಇದ್ದೇನೆ. ಇದನ್ನು ಆಗು ಮಾಡಿದಂತಹ ಸಂಬಂಧಪಟ್ಟವರಿಗೆಲ್ಲ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಅದನ್ನು ನೀಡಿದಂತಹ ಮಾನ್ಯ ರಾಜ್ಯಪಾಲರಿಗೆ, ಅದಕ್ಕೆ ಕಾರಣೀಭೂತರಾದಂಥ ಇಲ್ಲಿ ನೆರೆದಿರುವಂತಹ ಮಹನೀಯರುಗಳಿಗೆ, ನಿಮಗೆ ಅದನ್ನು ಸಾಕ್ಷೀಭೂತರಾದಂತಹ ನಿಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಶುಭಾಶಯವನ್ನು ಹಾರೈಸಿ